श्री संत सेवालाल इतने जयंत्योत्सव हार्दिक शुभाशयुर्त नाड़ी समस्त जनते हद्द नड़य जयंती कार्यक्रम भागवि शोभे तरू करे पूल सिंग राठौड प्रथम दर्जे गुतिगेदारू उमाजी जाधव रूप सिंग पवार बंजारा लोक संगीत कलाविदरु जालगेरी एलटी नंबर वन सेवालाल सर्कल जालगेरी जयंती दिनांक 15/2/2018 स्थल जालगेरी तांडा नंबर वन सेवालाल सर्कल। नमस्कार वीक्षकरे बी न्यूज नेशन कन्नडक्के स्वागत नानु मनीषा पाटील। मरळु माफियादल्लि कांग्रेस सरकार भागी रमेश जिगजिणगि विजयपुरद सिंदगियल्लि माध्यमदवरोंदिगे मातनाडिद केंद्र सचिव रमेश जिगजिणगि सीएं सिद्दरामय्य हागू अवर मग मत्तु कांग्रेस पक्षद सचिवरु शासकरु मरळु माफियादिंद जीवन माड्ता इद्दारेंदु वाग्दाळि नडेसिदरु हागू राज्य सरकारद मेले जनरिगे निरुत्साह आरंभवागिदे अदक्कागि ई बारि कांग्रेस सरकारवन्नु सोलिसबेकेंदु राज्यद जनते निर्णय माडिद्दारे। 2018 राज्य विधानसभा चुनावणेयल्लि बीजेपी पक्ष बहुमतदोंदिगे सरकार रचिसुवुदरल्लि संदेहविल्ल। केंद्र मत्तु राज्य सरकारदल्लि बीजेपी सरकारवादाग रैलु एळेयुवल्लि द्विगुण शक्तियागि परिणमिसुवुदु एंदु हेळिदरु। मंजूरी को भूमि पूजे जिला विरोध इला कल्पना अटे अल्ली गांडगोड़ यार विरोध मेट आगे अल नोड्री सल बैतार बयान संघदूरा गटार पूरा विरोध जगदीश शेट्टर रमेश जिगजिणगि जनता दल बीजेपी शासक देवरी ना ऐन मीन देवरी गोतदे अल 110 कोटि रूपायलने कुड़ी यार बीजेपी सरकार बीजेपी सरकार ना रविंद्रील ना जनता दल ना मंत्री 110 कोटि रूपाय मंजूर मे पाप ना हूँ इदे कुटुंब ननक संबंध यारगू इला और अण ईश्वरगौड़ ना आत्मीय स्नेहित सल ना हर तबिट निम स्वल्प राजण बदकसप आवत् ना यू कूड़ा विरोध मिला
ಧ್ವಜ ಇಷ್ಟವರ್ಗೌಡ ಆದ್ರೆ ಅವ್ರು ಏನೋ ಹುಚ್ಚುತನ ಮಾಡ್ಕೊಂಡು ಹೋಗ್ತಾರ. ಈಗ ನೋಡ್ರಿ ಬಹಳ ಸ್ಪಷ್ಟ, ಇದಕ್ಕೆ ನಂದು ವೈಯಕ್ತಿಕ, ನನ್ಗೆ ಯಾವುದು ತಕರಾರಿಲ್ಲ, ಬಂದ್ರು ನಾನು ಸ್ವಾಗತ. ಅವರೆಲ್ಲ ಕಡೆ ಹೇಳ್ತಾರೆ ಜಿಲ್ಲಾ ನಾಯಕರೇ ನಾನು ನೆಗ್ಲೆಕ್ಟ್ ಮಾಡತ್ತಾರ. ಅಲ್ರಿ ಜಿಲ್ಲಾ ನಾಯಕರ ನೆಗ್ಲೆಕ್ಟ್ ಏನ್ ಮಾಡ್ತಾರೆ? ಜಿಲ್ಲಾ ನಾಯಕರ ಕೈಯಾಗಿ ಏನಾಗಿ ಇರಲ್ಲದ ಹೇಳ ಕಲ್ಪನೆ ಆಗೈತೆ. ಅದು ನಮ್ಮ ನಾವು ಯಾವತ್ತೂ ಇರೋದಿಲ್ಲ ಅವ್ರಿಗೆ, ಮತ್ತೆ ಅವ್ರಿಗೆ ಅವ್ರಿಗೆ ಇರೋದಂದ್ರೆ ಅಂತ ಹೇಳಿ ಎಂದ್ರೆ ಹೇಳ್ದೇವ ನಾನು ಎಂದೂ ಹೇಳಿಲ್ಲ, ಎಂದೂ ಮಾಡಿಲ್ಲ. ಆದ್ರೂ ಅದನ್ನು ಕಳಿಸಿರು ಅಂದ್ರೆ ಇವತ್ತೂ ಕೂಡ ಆ ಪ್ರಪೋಸಲ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಲಿಕ್ಕೆ ತಯಾರಿಲ್ಲ. ಈಗ ಮೊನ್ನೆ ಹೋದಾಗೂ ಕೂಡ ನಾ ಅದು ತರಲಿಲ್ಲ ಲೆಟ್ರು. ಮೊನ್ನೆನೂ ಕೂಡ ಈಗ ಏನು ಹಸುವರು ಮಂತ್ರಿ ಆಗ್ಯಾರ ನಮ್ಮ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹಸುವರಿ ಅಂತ ವೆಂಕಯ್ಯ ನಾಯ್ಡು ಇದ್ದಾಗಿಂದು ಪ್ರಯತ್ನ ಮಾಡಲಿಲ್ಲ, ಅದು ಫೈಲು ಕಳಿಸ್ಲಿಲ್ಲ. ಈಗ ಕೂಡ ನಿನ್ನೆ ಒಂದು ಪತ್ರ ಬರೆದು ಕೊಟ್ಟು ಬಂದೀನಿ ಹೊಸ ಮಂತ್ರಿಗಳಿಗೆ, ನೋಡಪ್ಪ ಹಿಂಗದ ನಮ್ದು ನಮ್ಮ ಕ್ಷೇತ್ರದಾಗ ಇಲ್ಲಿ ನನ್ನ ಕ್ಷೇತ್ರಕ್ಕೆ ವ್ಯಾಪ್ತಿ ಬರ್ತಕ್ಕಂಥ ಜಿಲ್ಲೆಯಲ್ಲಿ ಒಳಚರಂಡಿ ಆಗಬೇಕು, ಸುಮಾರು ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ರು ಆ ಸರ್ಕಾರದಲ್ಲಿ ಆ ಫೈಲ್ ಕಳಿಸ್ತಾ ಇಲ್ಲ. ನಾನು ನೇರವಾಗಿ ಅಲಿಗೇಷನ್ ಮಾಡಿ ಕಳಿಸ್ತಾ ಇಲ್ಲ, ಅದಕ್ಕೆ ಈ ಫೈಲನ್ನ ನೀವು ತರಿಸ್ಕೊಂಡು ಮಂಜೂರಾತಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ವಿನಂತಿ ರಮೇಶ್ ಅವರ ಹೆಸರು ಹೇಳಿ ಹಾಕಿ ಒಂದು ವಿನಂತಿ ಪತ್ರವನ್ನು ಕೂಡ ನಾ ಮಂತ್ರಿಗಳಿಗೆ ಕೊಟ್ಟು ಬಂದಿದ್ದೆ. ಸಾಧ್ಯ ಆದ ಮಟ್ಟಿಗೆ ಅದನ್ನು ಕೂಡ ಬೇಗ ಕ್ಲಿಯರ್ ಮಾಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಈಗ ನಾಳೆ ನಾಡಿದ್ದು ಸುಮಾರು ಇದನ್ನು ಬರೀಬೇಡ, ಒಟ್ಟು ನನ್ನ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ಸುಮಾರು 230 ಕೋಟಿ ರೂಪಾಯಿಯ ಸಿಆರ್ಎಫ್ ಫಂಡ್ ನಲ್ಲಿ ಇಡೀ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಸಣ್ಣ ಪುಟ್ಟ ರೋಡ್ಗಳು, ಇದು ಪ್ರಧಾನಮಂತ್ರಿದಲ್ಲ ಓನ್ಲಿ ಫಾರ್ ಸಿಆರ್ಎಫ್, ಅದೇನು ಬರೀಬೇಡ ನಾಳೆ ನಾಡಿದ್ದು ಅದಕ್ಕೆ ಸುಮಾರು 230 ಕೋಟಿ ರೂಪಾಯಿ ಸಿಆರ್ಎಫ್ ನಿಂದ ಕೊಟ್ಟಾರ. ಅದನ್ನು ಕೂಡ ಕೆಲವೊಂದು ರೋಡ್ ಬ್ರಿಡ್ಜಸ್ ನೋಡಿ ತಾಳಿ ಕೊಟ್ಟಿಲ್ಲ, ಸುಮ್ಮನೆ ಉದಾಹರಣೆ ಇರ್ತೀನಿ. ಸುಮಾರು 30-40 ಕೋಟಿ ಸಲ ಈ ಉದಾಸಿ ಅವರಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಅದನ್ನು ಒಂದು ಬ್ರಿಡ್ಜ್ ಒಂದು ತಾಳಿ ಕೊಟ್ಟಿ ಮಗ್ಗಲಿಗೆ ಒಂದು ನಮ್ಮ ದೋಣಿ ಬರ್ತದ, ಆ ದೋಣಿ ಮಗ್ಗಲಿಗೆ ಒಂದು ಬ್ರಿಡ್ಜ್ ಆಗಬೇಕು, ಆ ಬ್ರಿಡ್ಜ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ. ಯಾಕಂದ್ರೆ ಶಾರ್ಟ್ ಕಟ್ಟು ಹಿಂಗೆ ಹೋಗಿ ಉಲ್ಟಾ ಹೊಳ್ಳಿ ಬರಬೇಕು. ಇದಾದ್ರೆ 1 ಕಿಲೋಮೀಟರ್ನಾಗ ಆ ಊರಿಗೆ ಹೋದ ಆಮೇಲೆ ಬೇರೆ ಹಳ್ಳಿಗಳಿಗೂ ಹೋಗ್ತದ, ಅದಕ್ಕೆ ಅದು ಒಟ್ಟೆ ಆಗಿರಲಿಲ್ಲ. ಅದನ್ನ ಈಗ ಅದನ್ನ ಪ್ರಪೋಸಲ್ ತರಿಸ್ಕೊಂಡು ಅಂತ ಬ್ರಿಡ್ಜ್ ಕೂಡ ಅದ್ರ ಸುಮಾರು ಒಂದು 25 ಕೋಟಿ ರೂಪಾಯಿ ಬ್ರಿಡ್ಜ್ ಮಾಡಿಸ್ತಕ್ಕಂಥ ಕೆಲಸ ಕೂಡ ಸಿಆರ್ಎಫ್ ಫಂಡ್ ನಲ್ಲಿ ಯಾವ ರಾಜ್ಯ ಸರ್ಕಾರಕ್ಕೆ ಯಾವುದೂ ಕೂಡ ಸಂಬಂಧ ಇಲ್ಲ, ಸಿಆರ್ಎಫ್ ಫಂಡಿಗೆ ಸಂಬಂಧಪಟ್ಟಂತದ್ದು. ಅದನ್ನು ಕೂಡ ಮಂಜೂರಾತಿ ಮಾಡಿ ಜಿಲ್ಲೆಯಲ್ಲಿ ಸುಮಾರು ಈ ರೋಡ್ ಅಭಿವೃದ್ಧಿಯ ಸಲುವಾಗಿ 230 ಕೋಟಿ ರೂಪಾಯಿ ಸಿಆರ್ಎಫ್ ನಲ್ಲಿ ಕೇಂದ್ರ ಸರ್ಕಾರ ಮಂಜೂರು ಮಾಡದ ಅಂತೇಳಿ ನಾನು ಹೇಳಿ ಬಯಸ್ತೀನಿ. ಇವತ್ತು ನಾಳೆ ಪ್ರೆಸ್ ಕಾನ್ಫರೆನ್ಸ್ ಕೂಡ ಬಿಜಾಪುರದಲ್ಲಿ ನಾನು ಮಾಡ್ತೀನಿ. ಇದೇ ರೀತಿ ಒಂದೇ ಅಲ್ಲ, ಇಂಥ ಸಾಕಾಗಿ ನೋಡಿ ಈಗ ನೋಡಿ ನಾನು ಎಷ್ಟು ದಿವಸದಿಂದ ಆ ಬ್ರಿಡ್ಜ್ ನಮ್ಮ ರೋಡ್ ಬಿಜಾಪುರ ಸೋಲಾಪುರ ರೋಡ್ ಆಗ್ಬೇಕಾಗಿತ್ತು. ನಾಳೆ 20ನೇ ತಾರೀಕು ಗಡ್ಕರಿ ಅವರು ಬರ್ತಾರೆ ಅದನ್ನು ಪೂಜೆ ಮಾಡೋಣ. ಸುಮಾರು 1576 ಕೋಟಿ ರೂಪಾಯಿ ಅದು ರೋಡ್ 4 ಫೋರ್ವೇ ಲೇನ್ ರೋಡ್, ಅದನ್ನು 20ನೇ ತಾರೀಕಿಗೆ ಪೂಜೆ ಮಾಡಲಿಕ್ಕೆ ಬರ್ತಾರೆ, ಪೂಜೆನೂ ಕೂಡ ಆಗ್ತಾರೆ. ಅದರ ಜೊತೆಗೆ ತಾವೇ ನೋಡಿದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ಡಬಲ್ ರೈಲ್ವೆ ಹೇಳಿ ಎಷ್ಟು ದಿವಸದಿಂದ ಅದು ಬಿಜಾಪುರದವರು ನಾವೆಲ್ಲರೂ ಬಾಗಿಲು ಕೊಟ್ಟ ಬಿಜಾಪುರ ಅಖಂಡ ಜಿಲ್ಲೆ ಇದ್ದಾಗೂ ಇದು ಡಬಲ್ ರೋಡ್ ಡಬಲ್ ರೈಲ್ವೆ ಹಳಿ ಆಗ್ಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು ಆಗಿರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಅದು ನನ್ನ ಕಾಲಕ್ಕೆ ಅದು ಸುಮಾರು 1890 ಕೋಟಿ ರೂಪಾಯಿ ಕೆಲಸ, ಡಬಲ್ ಹಳಿ ಮಂಜೂರಾತಿ ಕೆಲಸ ಬಹಳ ತ್ವರಿತಗತಿಯಿಂದ ನಡೆದವ. ಅದನ್ನು ಬಹುಶಃ 1 ವರ್ಷದೊಳಗಾಗಿ ಆ ಕೆಲಸವೂ ಕೂಡ ಸಂಪೂರ್ಣ ಮುಗಿತದ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಅಭಿವೃದ್ಧಿ ವಿಷಯದಲ್ಲಿ ನಾವ್ಯಾರು ಕೂಡ ನಾನು ಈ ಮಾತನ್ನ ಮಂತ್ರಿಯಾಗಿ ನಾನು ಹೇಳ್ತಿರಲಿಲ್ಲ, ಒಬ್ಬ ಸಾಮಾನ್ಯ ಲೋಕಸಭಾ ಈ ಭಾಗದ ಒಬ್ಬ ಶಾಸಕನಾಗಿ ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿ ವಿಷಯದಲ್ಲಿ ಏನೇನು ಅವಶ್ಯಕತೆ ಅದನ್ನು ಜಿಲ್ಲೆಗೆ ಅದನ್ನು ಮಾಡಿಸ್ತಕ್ಕಂಥ ಪ್ರಯಾಸ ನಾನು ಅತ್ಯಂತ ಪ್ರಾಮಾಣಿಕನಾಗಿ ನಾ ಮಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ. ಹಿಂದೆ ನೋಡ್ರಿ ನಮ್ಮ ಸರ್ಕಾರ ಇದ್ದಾಗ ಸುಮಾರು 32,000 ಕೋಟಿ ರೂಪಾಯಿ ಥರ್ಮಲ್ ಪ್ಲಾಂಟ್ ನಮ್ಮ ಸರ್ಕಾರ ಇರಲಿಲ್ಲ, ಸಿದ್ದೇ ಸಾಹೇಬ್ರ ಕಾಲ್ ಹಿಡಿದೆ ನಾನು. ನೀವು ನಮ್ದು ಸಾರ್ವಜನಿಕರ ಕೆಲಸ ಸಲುವಾಗಿ ನಮ್ಮ ಜನರಿಗೆ ಒಳ್ಳೇದಾಗ್ತದ ಅಂತಂದ್ರೆ ನಾವು ಕಾಲ್ ಹಿಡ್ಕೊಂಡು ಅದನ್ನ 32,000 ಕೋಟಿ ರೂಪಾಯಿ ಅಂತ ದೊಡ್ಡ ಪ್ರಾಜೆಕ್ಟ್ ಮಾಡಿಸಿ ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಜಿಲ್ಲೆಗೆ ನಾನು ಮಾಡಿದೆ ಅಂತೇಳಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ ಮೊದಲನೇ ಪೇಜ್ ಆಲ್ರೆಡಿ ಕೆಲಸ ಓವರ್ ಆಗಿದೆ.
ಪ್ರಧಾನಮಂತ್ರಿ ಕೇಳಿದೆ ನಾನು ಬರ್ರಿ ಅದನ್ನು ಫಸ್ಟ್ ಪೇಜ್ ನ ಇನಾಗ್ರೇಷನ್ ಮಾಡ್ರಿ ಅಂತೇಳಿ ನೋಡೋಣ. ಯಾಕಂದ್ರೆ ಈ ಸೆಕೆಂಡ್ ಮುಗಿಲಿ ಮುಗಿದೆ ಬಂದು ನಾನು ಇನಾಗ್ರೇಷನ್ ಮಾಡ್ತೀನಿ ಅಂತ ಮಾತು ಪ್ರಧಾನಮಂತ್ರಿ ಹೇಳಿದ್ದಾರೆ. ಅದಕ್ಕೆ ಅಭಿವೃದ್ಧಿ ಕೆಲಸದಲ್ಲಿ ಇನ್ನೂ ಏನೇನು ಆಗ್ತಿತ್ತು ಜಿಲ್ಲೆಗೆ ನಾನು ಸಾರ್ವಜನಿಕರಿಂದ ಇಂಥ ಪ್ರತಿನಿಧಿಗಳಿಂದ ತಿಳ್ಕೊಂಡು ಕೈಲಿ ಆದಷ್ಟು ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಸಿಗ್ತದೋ ನಾನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೇಳಿ ಈ ಸರ್ಕಾರದ ಬಗ್ಗೆ ತುಂಬ ಸಾರ್ವಜನಿಕರಿಗೆ ಕಾಂಗ್ರೆಸ್ನ ಬಗ್ಗೆ ಹೇಸಿಕೆ ಬಂದರು. ಅದು ಅವರಿವ್ರ ಹೆಸರು ಹೇಳೋದು ಬೇಡ, ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇದು ಅಧೋಗತಿ. ಇಂಥ ಸರ್ಕಾರವೇ ನಾವು ಯಾವತ್ತೂ ನೋಡಲಿಲ್ಲ. ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಜನ ಸೋಲಿಸ್ಬೇಕು ಅಂತಕ್ಕಂಥದ್ದು ನಿರ್ಣಯ ಮಾಡ. ಅದಕ್ಕಾಗಿ ನೋಡ್ರಿ ಇವತ್ತು ಅವರು ಮಾಡ್ತಕ್ಕಂಥದ್ದಿಲ್ಲ ಒಟ್ಟಾರೆ ಹೇಳ್ಬೇಕಾದ. ಆಮೇಲೆ ತುಂಬಾ ಕರಪ್ಷನ್ ಯಾವ ಎಲ್ಲಿ ನೋಡೋದು. ನಾನು ಇರಲಿಲ್ಲ ಅಂತ ನಾ ಹೇಳೋದಿಲ್ಲ, ಬಟ್ ಈ ಮಟ್ಟಕ್ಕೆ ಇರಲಿಲ್ಲ ನೋಡ್ರಿ. ಎಂದೇ ನೋಡ್ರಿ ನಾವು 18 ವರ್ಷ ಮಂತ್ರಿ ಇದ್ದಿದ್ದು, ನೀವು ನೋಡ್ರಿ ಉಸುಕುಮಾರಿ ಜೀವನ ಮಾಡ್ಯಾರೇನ್ರಿ ಯಾರು ಇಂಥ ಹೇಗೆ ಕೆಲಸ ಮಾಡ್ತಾರ ಅಂದ್ರೆ ಇದಕ್ಕಿಂತ ಕೆಟ್ಟ ಶಬ್ದ ಏನು ಹೇಳ್ಬೇಕು ಹೇಳಿ. ಯಾರೇ ಉಸುಕು ಮಾರ್ಕೊಂಡು ಏಜೆನ್ಸಿ ಮಾಡ್ತಾರೇನ್ರಿ? ಇದು ಬರೀ ಸರ್ ಕೆಳಗಿನ ಮಟ್ಟದ ಕಾರ್ಯಕರ್ತರ ಅಲ್ಲ, ರಾಜ್ಯದ ಬಲಿಷ್ಠ ಕಾಂಗ್ರೆಸ್ ನ ಮುಖಂಡರು ಇಟ್ಕೊಂಡು ಈ ವ್ಯವಹಾರ ಮಾಡ್ಕೊತ ಹೊಟ್ಟ. ಯಾರು ಉಸುಕು ಕಾಂಗ್ರೆಸ್ನವ್ರಿ ಅದ್ರಾಗ ಎಲ್ಲರೂ ಅವರು ಇವ್ರ ಅಂತ ಅನ್ನುವಂಗಿಲ್ರಿ ಎಲ್ಲರೂ. ಅವ್ರ ಲೋಕಲ್ MLA ಇರಬಹುದು, ರಾಜ್ಯದ ಮುಖ್ಯಮಂತ್ರಿ ಇರಬಹುದು, ಮುಖ್ಯಮಂತ್ರಿ ಮಗ ಇರಬಹುದು, ಅಥವಾ PWD ಮಂತ್ರಿ ಇರಬಹುದು, ಎಲ್ಲರೂ ಇದ್ರಾಗ ಇನ್ವಾಲ್ವ್ ಅದಾರ ಉಸುಕಿನಾಗ ನೋಡಿ. ಇದಕ್ಕಿಂತಲೂ ಹೆಚ್ಚಿಗೆ ನಾನು ಹೇಳಿದ್ರೆ ಜನರಿಗೆ ತುಂಬಾ ಈ ಸರ್ಕಾರದ ಮೇಲೆ ನಿರುತ್ಸಾಹ ಪ್ರಾರಂಭ ಆಗದ. ಖಂಡಿತ ಈ ಸರ್ಕಾರವನ್ನ ಸೋಲಿಸ್ಬೇಕಂತ ನಿರ್ಣಯ ಈ ರಾಜ್ಯದ ಜನ ಮಾಡ್ಯಾರ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.